ಸಿಎಂ ಎಚ್ ಡಿ ಕೆ ಮತ್ತೆ ಸಿಡಿಗುಂಡು. ವಿದೇಶ ಪ್ರವಾಸದಿಂದ ಬಂದ ಮರುದಿನವೇ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸಿಡಿದೆದ್ದಿದ್ದಾರೆ. ವಿದೇಶದ ಪ್ರವಾಸವನ್ನ ಮುಗಿಸಿಕೊಂಡು ಬಂದ ಮರುದಿನವೇ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ. ಕಮಿಷನ್, ಬಿಬಿಎಂಪಿ ಹಾಗೆ ಡಿಕೆಶಿ ವಿರುದ್ಧ ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮೋದಿಗೆ ದೂರನ್ನ ಕೊಡ್ತೀನಿ, ಮೋದಿ ಗಮನಕ್ಕೆ ತರಲು ಮುಂದಾಕಿದ್ದಾರೆ ಕುಮಾರಸ್ವಾಮಿ. ಬೆಂಗಳೂರಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಭೇಟಿಗೂ ಸಮಯವನ್ನ ಕೇಳ್ತೀನಿ, ಭ್ರಷ್ಟಾಚಾರ ರಾಜ್ಯದ ಆಡಳಿತದ ಬಗ್ಗೆ ಗಮನಕ್ಕೆ ತರ್ತೀನಿ. ಹಾಗಾದ್ರೆ ಆರೋಪಗಳ ಬಗ್ಗೆ ಮೋದಿಗೆ ದಾಖಲೆಗಳನ್ನ ಕೊಡ್ತಾರ ಎಚ್ ಡಿ ಕುಮಾರಸ್ವಾಮಿ? ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ ಮೋದಿ ಅವರನ್ನ ಭೇಟಿ ಮಾಡಿ ಆ ಆರೋಪಗಳಿಗೆ ದಾಖಲೆಗಳನ್ನ ಕೊಡ್ತಾರೆ. ಕಮಿಷನ್, ಬಿಬಿಎಂಪಿ, ಡಿ ಕೆ ಶಿವಕುಮಾರ್ ವಿರುದ್ಧ ದಳಪತಿ ನೇರವಾಗಿ ಆರೋಪ ಮಾಡಿದ್ದಾರೆ. ಇದೇ ದೆಹಲಿಯಲ್ಲಿ ರಿಲೀಸ್ ಮಾಡ್ತೀನಿ. ಇವತ್ತು ಬಿಜೆಪಿಯವ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ, ಪ್ರಧಾನಮಂತ್ರಿಗಳಿಗೂ ಹೋಮ್ ಮಿನಿಸ್ಟ್ರಿಗೂ. ಇವತ್ತು ಈ ರಾಜ್ಯದ ರೈತರ ಸಂಪತ್ತು ಭೂಮಿನ ಸ್ವೇಚ್ಛಾಚಾರವಾಗಿ ಈ ಪ್ರಾಜೆಕ್ಟ್ ಹೆಸರಿನಲ್ಲಿ ಯಾವ ರೀತಿ ಲೂಟಿಯಾಗಿದೆ, ಇದಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ? ಇವತ್ತು ಬಿಜೆಪಿ ನಾಯಕರಿಗೆ, ದೆಹಲಿ ನಾಯಕರಿಗೆ ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋದಿದ್ದರೆ ಆ್ಯಕ್ಷನ್ ತಗೋತಾರೆ. ಪ್ರಧಾನಮಂತ್ರಿಗಳಿಗೂ ಕಳಿಸ್ತೀನಿ, ಇದನ್ನ ತೀರ್ಮಾನ ಮಾಡಿದ್ದೀನಿ, ಕೆಲವು ಡಾಕ್ಯುಮೆಂಟ್ ಸಿದ್ಧ ಮಾಡಿದ್ದೀನಿ. ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೀನಿ, ಎಚ್ ಕೆ ಪಾಟೀಲ್ರಿಗೆ ಯಾವ ಒಬ್ಬ ಹೆಣ್ಣು ಮಗಳು ಅಡ್ವೊಕೇಟು, ಇದೇ ಜಯಚಂದ್ರ ಅವರು ಲಾ ಮಿನಿಸ್ಟ್ರು, ನಾನು ಮೆಚ್ಕೋತೀನಿ ಅವ್ರನ್ನ. ಒಂದು ಅಸೈನ್ಮೆಂಟ್ ಕೊಟ್ಟರು ಒಂದು ಹೆಣ್ಣು ಮಗಳಿಗೆ, ಕಳೆದ 20 ವರ್ಷದಲ್ಲಿ ಜುಡಿಷಿಯರಿನಲ್ಲಿ ನಮ್ಮ ಸರ್ಕಾರಗಳೇನು ಫೇಲ್ಯೂರ್ ಆಯಿತು, ಅದಕ್ಕೆ ಕಾರಣ ನಮ್ಮ ಅಧಿಕಾರಿಗಳು, ಕೆಲವು ಮಂತ್ರಿಗಳು, ಕೆಲವು ನಮ್ಮ ಜುಡಿಷಿಯರಿ ಕೆಲಸ ಮಾಡ್ತಕ್ಕಂಥ ವಕೀಲರು ಯಾವ್ಯಾವ ರೀತಿ ಅವನ ಜೊತೆ ಕೊಲೆಯಡಾಗಿದ್ದರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಒಂದು ದೊಡ್ಡ ಅಸ್ತ್ರ ದೊರಕಿರ್ತಕ್ಕಂಥದ್ದನ್ನು ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡದೆ ಯಾರೋ ಹೆಣ್ಣುಮಗಳು ರೈತರ ಭೂಮಿ ಉಳಿಸ್ಲಿಕ್ಕೆ, ಸರ್ಕಾರದ ಆಸ್ತಿ ಉಳಿಸ್ಲಿಕ್ಕೆ ಲಕ್ಷಾಂತರ ಕೋಟಿ ಆಗುತ್ತೆ ಇವತ್ತು ಬೆಲೆ, ಅಂಥ ಹೆಣ್ಣುಮಗಳು ರಾಜೀನಾಮೆ ಕೊಟ್ಟು ಹೋಗು ಅಂತ ಕಳಿಸ್ತಾ ಇದ್ದೀರಿ. ಎಚ್ ಕೆ ಪಾಟೀಲ್ರೇ, ಫೈಲ್ ನಿಮ್ಮ ಮುಂದೆ ಇದೆ, ಅದ್ಯಾವ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.